हेलो फ्रेंड्स, नानु निम्म होस्ट मंसूर, नीवु नोड़ता इद्दीरा कारण टेक्निकली चैनल। इवत्तु नावु ओंदु होस विषय दल्ली मातड़ोण। नम्म कन्नड दल्ली ई तर वीडियोस नीवु नोड़े इल्ला, यूट्यूब चैनल अल्ली ई तर वीडियोस अन्नु नीवु नोड़े इल्ला। सो आ वीडियोस अन्नु नावु ಈ ಚಾನೆಲ್ ಮೂಲಕ ನಿಮಗೆ ತಿಳಿಸ್ಕೊಡೋಣ ಅಂತ ಈ ಸರಿ ಬಂದಿದ್ದೀವಿ। ನೀವು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ, ಈ ಥರ ವಿಡಿಯೋಸ್ ನಾನು ಖಂಡಿತ ಮಾಡ್ತಾ ಇರ್ತೀನಿ ನಿಮಗೋಸ್ಕರ। ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಹಿಟ್ ಮಾಡಿ। ನೀವು ನೋಡ್ದಂಗೆ ಇವತ್ತು ವಿಡಿಯೋನಲ್ಲಿ ಥಂಬ್ನೇಲು ಗೊತ್ತಾಗ್ತಾ ಇರ್ಬೋದು, ಬ್ಲೂಟೂತ್ ಪ್ಯಾನಲ್। ಇದಕ್ಕೆ ಬ್ಲೂಟೂತ್ ಪ್ಯಾನಲ್ ಅಂತಾರೆ, ಬ್ಲೂಟೂತ್ ಕನ್ವರ್ಟರ್ ಅಂತಾರೆ, ಆಮೇಲೆ ಥರಾವರಿ ಹೆಸರಲ್ಲಿದೆ ಕರೀತಾರೆ। ಫಸ್ಟ್ ಆಫ್ ಆಲ್ ಇದು ಬಂದು ನಿಮಗೆ ಇವಾಗ ನಿಮ್ಮ ಹತ್ರ ಕಾರ್ಡ್ ಸೆಟ್ ಇರುತ್ತೆ ಅಥವಾ ಆ್ಯಂಪ್ಲಿಫೈರ್ಗಳು ನೋಡಿರ್ಬೋದು, ಆ್ಯಂಪ್ಲಿಫೈರಲ್ಲಿ ಈ ಥರ ಯೂನಿಟ್ನ ಒಂದು ನೋಡಿರ್ಬೋದು। ಮುಂದೆ ಇದು ಏನು ಯೂಸ್ ಆಗುತ್ತೆ ಅಂದರೆ, ನಿಮ್ಮ ಡಿವೈಸ್ನ ಇನ್ಪುಟ್ ಕೊಟ್ಟರೆ ಇದು ನೀವು ಯು ಎಸ್ ಬಿ ಮೂಲಕ ಕನೆಕ್ಟ್ ಮಾಡ್ಬೋದು। ಮೆಮೊರಿ ಕಾರ್ಡ್ ಆಪ್ಷನ್ ಇದಿರುತ್ತೆ, ಅದ್ರ ಜೊತೆ ಆಕ್ಸ್ ಆಪ್ಷನ್ ಕೂಡ ಇರುತ್ತೆ, ಕೀಪ್ಯಾಡ್ಸು ಇದೆ। ಸೊ ಎಲ್ಲ ಫಂಕ್ಷನ್ಸ್ ವರ್ಕ್ ಆಗುತ್ತೆ। ಇದು ಹೆಂಗೆ ವರ್ಕ್ ಆಗುತ್ತೆ ಈ ವಿಡಿಯೋಸಲ್ಲಿ ನಾವು ತಿಳ್ಕೊಳ್ಳೋಣ। ಫಸ್ಟ್ ಆಫ್ ಆಲ್ ಇದರಲ್ಲಿ ವೆರೈಟೀಸ್ ಎಷ್ಟು ಬರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಮೊದಲು। ಈ ಮಾಡಲಲ್ಲಿ ಬಂದಿದ್ದು ಬ್ಲೂಟೂತ್ ಡಾಂಗ್ ಪ್ಯಾನಲ್ಸಲ್ಲಿ ಈ ಥರ ಮಾಡಲ್ ಫಸ್ಟ್ ಬರ್ತಾ ಇದ್ದಿದ್ದು, ಇವಾಗಲೂ ಬರ್ತಾ ಇದೆ ಬಟ್ ಬಹಳ ಕಡಿಮೆ। ಇದರಲ್ಲಿ ಇವಾಗ ಬರ್ತಾಯಿರೋದಕ್ಕೆ ಇದಕ್ಕೇನು ಡಿಫ್ರೆನ್ಸ್ ಅಂದರೆ, ಸಪ್ರೇಟ್ ಕೀಪ್ಯಾಡ್ಸ್ ಬರ್ತಾ ಇತ್ತು, ಎಲ್ಲ ಕೀಪ್ಯಾಡ್ಸ್ ಸೆಲೆಕ್ಷನ್ ಎಲ್ಲ ಕನೆಕ್ಟ್ ಮಾಡಿ ಒಂದೊಂದು ವೈರ್ ಬರುತ್ತೆ, ಅದಕ್ಕಿಂದ ವೈರ್ ತೊಗೊಂಡೋಗಿ ಒಂದೊಂದು ಸಪ್ರೇಟ್ ಕೀಪ್ಯಾಡ್ಗೆ ಕನೆಕ್ಷನ್ ಮಾಡಿ ಎಲ್ಲ ಮಾಡ್ಬೋದಾಗಿತ್ತು। ಪ್ಲಸ್ ಬ್ಲೂಟೂತ್ ಇರ್ತಾ ಇರಲಿಲ್ಲ, ಇದು ವಿತೌಟ್ ಬ್ಲೂಟೂತ್ ಪ್ಯಾನಲ್ಲು, ಇದು ನಾವು ರಿಮೂವ್ ಮಾಡಿ ಇದನ್ನು ಬ್ಲೂಟೂತ್ಗೆ ಚೇಂಜ್ ಮಾಡಿರೋದು, ಈ ಥರ ಕನೆಕ್ಷನ್ ಇರುತ್ತೆ, ಕಾಂಪ್ಲಿಕೇಟೆಡು। ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಕನೆಕ್ಷನ್ ಮಾಡೋದಕ್ಕೆ ಕಷ್ಟ, ಮೆಕ್ಯಾನಿಕ್ ಇರೋರಿಗೂ ಈಸಿಯಾಗಿ ಮಾಡ್ತಾಯಿದ್ರು। ಇದು ಹಳೆ ಮಾಡಲ್ಲು, ಇದಾದಮೇಲೆ ನೆಕ್ಸ್ಟ್ ಬಂದಿದ್ದು ಈ ಥರ ಮಾಡಲ್ ಇದು ನೀವು ಭಾಳ ಐಟಮ್ಸಲ್ಲಿ, ಹೋಮ್ ಥಿಯೇಟರ್ ಇರಲಿ, ಕಾರ್ ಸ್ಟೀರಿಯೋ ಇರಲಿ, ಆ ಥರ ಐಟಮ್ಸಲ್ಲೆಲ್ಲ ನೋಡಿರ್ಬೋದು। ಇದು ಸೇಮ್ ಇರುತ್ತೆ, ಇದು ಅದಾದಮೇಲೆ ಇದು ಅಪ್ಡೇಟ್ ಆಗೈತೆ। ಇದರಲ್ಲಿ ಏನಂದರೆ ಡೈರೆಕ್ಟಾಗಿ ಯು ಎಸ್ ಬಿ ಇದರಲ್ಲೇ ಕೊಟ್ಟಿರ್ತಾನೆ, ಮೆಮೊರಿ ಕಾರ್ಡು ಇದೆ, ಆಕ್ಸ್ ಆಪ್ಷನ್ ಇದೆ। ಇದರಲ್ಲಿ ನೋಡಿ ಸಪ್ರೇಟ್ ಕೀಪ್ಯಾಡ್ ಕನೆಕ್ಷನ್ಗೆ ವೈರ್ಸ್ ಎಲ್ಲ ತಗೋಬೇಕಾಗಿತ್ತು, ಇದರಲ್ಲಿ ಎಲ್ಲ ಇದರಲ್ಲೇ ಕೊಟ್ಟಿದ್ದಾನೆ। ಪ್ಲೇ ಫಾಸ್ ಮೋಡ್ ಚೇಂಜ್ ಮಾಡೋದು ವಿತ್ ರಿಮೋಟ್ ಎಲ್ಲ ಬರುತ್ತೆ, ರಿಮೋಟ್ ಕಿಟ್ ಎಲ್ಲ ಬರುತ್ತೆ, ಡಿಸ್ಪ್ಲೇನೂ ಬರುತ್ತೆ। ಇದು ಫಂಕ್ಷನ್ ಆಗೋದು 5 ವೋಲ್ಟೇಜಿಂದ, ಇದು ಐ ಸಿ ಇರುತ್ತೆ। ಇದು ಬಂದಾದ ಮೇಲೆ ಮಾರ್ಕೆಟಲ್ಲಿ ಇದನ್ನು ನೆಕ್ಸ್ಟ್ ಮಾಡಲ್ ಅಪ್ಗ್ರೇಡ್ ಮಾಡಿದ್ರು, ಏನಂದರೆ ನೋಡೋಕ್ಕೆ ಮಾತ್ರ ಸೇಮ್ ಇರುತ್ತೆ, ಈ ಥರ ನೋಡೋಕ್ಕೆ ಮಾತ್ರ ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ। ಜಸ್ಟ್ ಒನ್ ಡಿಫ್ರೆನ್ಸ್ ಇದೆ, ಏನಂದರೆ ಇದರಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ಅಪ್ಗ್ರೇಡ್ ಆಗಿದೆ। ಬ್ಲೂಟೂತ್ನ ಕಣ್ಣು ಹಿಡಿಯೋದು ಹೇಗೆ ಅಂದರೆ, ನೋಡಿ ಈ ಮಾಡಲಲ್ಲಿ ಇಲ್ಲೆಲ್ಲಾದರೂ ನಿಮಗೆ ಸರ್ಕ್ಯೂಟ್ ನೋಡ್ತಾ ಇದ್ದಾಗ ಒಂಚೂರು ಏನು ಆ್ಯಂಟೆನಾ ಥರ ಒಂಥರ ಬರುತ್ತೆ, ನೋಡಿ ಇದರಲ್ಲಿ ಎಲ್ಲೂ ಸರ್ಕ್ಯೂಟ್ಸ್ ಏನಿಲ್ಲ। ಇದು ಈ ಮಾಡಲಲ್ಲಿ ನೋಡಿದ್ರೆ ಈ ಜಾಗದಲ್ಲಿ ನಿಮಗೆ ಒಂದು ಸರ್ಕ್ಯೂಟ್ ಕಾಣಿಸ್ತಾ ಇದೆ, ಇದು ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ನಿಮಗೆ। ಈ ಆ್ಯಂಟಿನ ಒಂದು ಏನು ಡಿಸೈನ್ ಇದೆ, ಇದು ಬ್ಲೂಟೂತ್ ಆಗಿ ವರ್ಕ್ ಆಗುತ್ತೆ, ಇದೇ ಬ್ಲೂಟೂತ್ ಒಂದು ಇದೆ ಇದರಲ್ಲಿ ಅಂತ ನಿಮಗೆ ಗೊತ್ತಾಗಕ್ಕೆ ಒಂದು ಡಿವೈಸ್। ಈ ಮಾಡಲಲ್ಲಿ ಬ್ಲೂಟೂತ್ ಇದೆ, ಇದು ಕೂಡ 5 ವೋಲ್ಟೇಜಲ್ಲಿ ವರ್ಕ್ ಆಗುತ್ತೆ, ಇದರಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ। ಇದು ಈ ಮಾಡಲ್ ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರ್ತಾರೆ 5 ವೋಲ್ಟೇಜ್ ಕಾಣಿಸ್ತಾ ಇರ್ಬೋದು ನಿಮಗೆ, 5 ವೋಲ್ಟೇಜ್ ವಿತ್ ಗ್ರೌಂಡ್ ಇದೆ, ಅದರ ಪಕ್ಕದಲ್ಲಿ 5 ವೋಲ್ಟೇಜ್ ಇದೆ। ಇದಾದಮೇಲೆ ಇದರ ನೆಕ್ಸ್ಟ್ ಮಾಡಲ್ ಕೂಡ ಬಂತು, ಅದರಲ್ಲಿ ಏನು ಸ್ಪೆಷಲ್ ಅಂದರೆ ಈ ಥರ ಇದು ಲೇಟೆಸ್ಟ್ ಮಾಡಲ್ಲು, ಇದರಲ್ಲಿ ಏನು ಸ್ಪೆಷಲ್ ಆಗಿ ಅಂದರೆ ನಿಮಗೆ ಒಂದು ಎಕ್ಸ್ಟ್ರಾ ಯು ಎಸ್ ಬಿ ಕೊಟ್ಟಿದ್ದಾನೆ। ಎಕ್ಸ್ಟ್ರಾ ಯು ಎಸ್ ಬಿ ಏನಂದರೆ ಇದರಲ್ಲಿ ಡಯಾಗ್ರಾಮ್ ಕೂಡ ತೋರಿಸಿದ್ದಾನೆ, ಇದು ಮೊಬೈಲ್ ರೀಚಾರ್ಜ್ ಚಾರ್ಜ್ ಮಾಡೋಕ್ಕೆ, ಪ್ಲಸ್ ಆಕ್ಸ್ ಇದೆ ಇದರಲ್ಲಿ ನೋಡಿರ್ಬೋದು ನೀವು। ಮೆಮೊರಿ ಕಾರ್ಡ್ ಆಪ್ಷನ್ ಇಲ್ಲ ಇದರಲ್ಲಿ, ಮೆಮೊರಿ ಕಾರ್ಡ್ ಆಪ್ಷನ್ ಇದೆ ಇದರಲ್ಲಿ ಇಲ್ಲ, ಅದು ರಿಮೂವ್ ಮಾಡಿ ಯು ಎಸ್ ಬಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ। ಮಾಮೂಲಿ ಕೀಪ್ಯಾಡ್ಸ್ ಇರುತ್ತೆ, ಆಕ್ಸ್ ಆಪ್ಷನ್ ಇದೆ, ಡಿಸೈನ್ ಚೇಂಜು ಬಟ್ ಫಿಟ್ಟಿಂಗು ಆಗುತ್ತೆ, ಇದೇ ಫಿಟ್ಟಿಂಗಲ್ಲಿ ಈ ಡಿವೈಸ್ ಕೂಡ ಫಿಟ್ಟಿಂಗ್ ಮಾಡ್ಬೋದು। ಇದರಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಚೇಂಜ್ ಮಾಡಿದ್ದಾರೆ, ಏನಂದರೆ ಈ ಮೂರು ಡಿವೈಸು ನಿಮಗೆ 5 ವೋಲ್ಟೇಜಲ್ಲಿ ಮಾತ್ರ ವರ್ಕ್ ಆಗುತ್ತೆ, 12 ವೋಲ್ಟೇಜಿಂದ ಕನೆಕ್ಟ್ ಮಾಡಬೇಕಂದ್ರೆ ಇದಕ್ಕೆ ಒಂದು ಎಕ್ಸ್ಟ್ರಾ ಐ ಸಿ ಹಾಕಿ ಕನೆಕ್ಟ್ ಮಾಡಬೇಕು। ಇದು ಈ ಮಾಡಲಲ್ಲಿ ನೋಡ್ತಾ ಇರ್ಬೋದು ನೀವು ಕಾಣಿಸುತ್ತೆ, ಸಾರಿ ಮೈ ಕ್ಯಾಮ್ರಾ ಸ್ವಲ್ಪ ಓಕೆ
12 ವೋಲ್ಟೇಜ್ ಕಾಣಿಸ್ತಾ ಇದೆ, ಇದು ಗ್ರೌಂಡ್. ಕನೆಕ್ಷನ್ ಕೊಟ್ಟ ತಕ್ಷಣ ನಿಮಗೆ ಡಿವೈಸ್ ಆನ್ ಆಗುತ್ತೆ. ಒಂದು ಇನ್ನೊಂದು ಏನಂದರೆ ಇದರಲ್ಲಿ ಇದು 5 ವೋಲ್ಟೇಜಿಂದನೂ ವರ್ಕ್ ಆಗುತ್ತೆ. ಸೊ ಇವತ್ತಿನ ವಿಶೇಷ ಈ ಬಗ್ಗೆ, ಇದು ಬಾಕ್ಸ್ ಒಳಗಡೆ ನೋಡಬೇಕಾದ್ರೆ ನೀವು, ಇದು ಹೊಸ ಡಿವೈಸ್, ನೀವು ಆಚೆ ಮಾರ್ಕೆಟಲ್ಲಿ ತಗೊಳ್ತೀರ ಈ ಥರ ಮಾಡಲಲ್ಲಿ ಬರುತ್ತೆ. ರೇಟ್ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ, ರೇಟು ಆನ್ಲೈನ್ ಏನಿದೆ ನಿಮಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ. ನನ್ನ ಇದು ಐಟಮ್ ಏನಾದರೂ ನಿಮಗೆ ಇಷ್ಟ ಆಯಿತು, ಬೇಕು, ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ಸಲ್ಲಿ ಇದ್ರದ್ದು ಲಿಂಕ್ ಇರುತ್ತೆ, ಆ ಲಿಂಕ್ನ ಕನೆಕ್ಟ್ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ಇದ್ರ ಒಳಗಡೆ ಏನೇನು ಬರುತ್ತೆ ಅದನ್ನು ನಾವು ನೋಡೋಣ. ಹೊಸ ಕಿಟ್ ಇವಾಗ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ರೆ, ಇದು ಹೆಸರು ಸ್ಯಾಮ್ಕಾನು, ಇದು ಸ್ಯಾಮ್ಕಾನ್ ಇರುತ್ತೆ, ಐಪ್ಲೇ ಇರುತ್ತೆ, ತರಾವರಿ ಹೆಸರುಗಳಿದೆ. ಇವಾಗ ನಾನಿದ್ದು ತಗೊಂಡಿರೋದು WSB. ಇದರಲ್ಲಿ ಒಂದು ಈ ಸಾಕೆಟ್ ಬರುತ್ತೆ, ಈ ಸಾಕೆಟ್ ನಮಗೆ 12 ವೋಲ್ಟೇಜ್ ಅಥವಾ 5 ವೋಲ್ಟೇಜ್ ಏನು ಕೊಡ್ತೀವಿ ಈ ಜಾಗದಲ್ಲಿ ಕನೆಕ್ಟ್ ಆಗುತ್ತೆ, ನೋಡ್ತಾ ಇರ್ಬೋದು. ಆಮೇಲೆ ಈ ಸಾಕೆಟ್ ಬರುತ್ತೆ, ಈ ಸಾಕೆಟು ಈ ಜಾಗದಲ್ಲಿ ಕನೆಕ್ಟ್ ಆಗುತ್ತೆ, ಈ ಜಾಗದಲ್ಲಿ ಕನೆಕ್ಟ್ ಆಗುತ್ತೆ. ಇದರಲ್ಲಿ 3 ಆಪ್ಷನ್ ಇದೆ. ಇದನ್ನು ನಾವು ಈ ಕನೆಕ್ಷನ್ ಹೇಗೆ ಕೊಡೋದು, ಎಲ್ಲಿ ಏನೇನು ವರ್ಕ್ ಆಗುತ್ತೆ ಅದನ್ನು ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾತಾಡೋಣ. ಈ ವೀಡಿಯೋಸಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಷನ್, ಪ್ಲಸ್ ಇದು ಒಂದು ರಿಮೋಟ್ ಬರುತ್ತೆ, ಈ ರಿಮೋಟು ಇದ್ರ ಜೊತೆ ಬರುತ್ತೆ, ಯೂನಿವರ್ಸಲ್ ರಿಮೋಟು. ಎಲ್ಲ ಈ ರಿಮೋಟ್ ಒಂದು ಈ ಥರ ಪ್ಯಾನಲ್ಲು, ಈ ಥರ ಪ್ಯಾನಲ್, ಈ ಥರ ಪ್ಯಾನಲ್ ವಿತೌಟ್ ಬ್ಲೂಟೂತ್ ಪ್ಯಾನಲ್, ವಿತ್ ಬ್ಲೂಟೂತ್ ಪ್ಯಾನಲ್, ಮತ್ತು ಈ ಥರ ಪ್ಯಾನಲ್, ಎಲ್ಲದಕ್ಕೂ ಇದು ಒಂದೇ ರಿಮೋಟ್. ನಿಮಗೆ ಎಲ್ಲದಕ್ಕೂ ಒಂದೇ ರಿಮೋಟು. ರಿಮೋಟ್ಸಲ್ಲೂ ತರಾವರಿ ಡಿಸೈನ್ಸ್ ಇದೆ, ಇದೇ ಮಾಡೆಲ್ ವೈರ್ ರಿಮೋಟ್ ಅಂತ ಇದಿರುತ್ತೆ ಹೆಸರು, ತರಾವರಿ ಡಿಸೈನ್ಸ್ಗಳಿದೆ. ಸೊ ಈ ವಿಡಿಯೋನಲ್ಲಿ ಇಷ್ಟೇ. ನಿಮಗೆ ಇದೇ ಥರ ನನಗೆ ನೆಕ್ಸ್ಟ್ ವೀಡಿಯೋಸ್ ಏನಾದರೂ ಬೇಕಂದರೆ ನೀವು ಖಂಡಿತ ನನಗೆ ಕಮೆಂಟ್ಸ್ ಮಾಡಿ, ನಾನು ಅದನ್ನು ನೋಡಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವೀಡಿಯೋಸ್ ನೋಡೋಕ್ಕೆ ಧನ್ಯವಾದಗಳು. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಟ್ ಈಸ್ ಫ್ರೀ ಆಫ್ ಕಾಸ್ಟ್, ನೀವು ಏನೂ ದುಡ್ಡು ಕೊಡೋಂಗಿಲ್ಲ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ಲೈಕ್ ಮಾಡಿ, ಶೇರ್ ಮಾಡಿ ಇಷ್ಟ ಆಗಿದ್ದರೆ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಈ ಥರ ವೀಡಿಯೋಸ್ ಬರ್ತಾಯಿದೆ ಆನ್ಲೈನಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ಅದನ್ನು ನಾನು ನೀವು ಅದು ಸಹಕರಿಸಿದ್ರೆ ನನಗೂ ಭಾಳ ಇಷ್ಟ ಆಗುತ್ತೆ, ನಾನು ಇದೇ ಥರ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಮನಸ್ಸು ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.